ಇವೆಲ್ಲವನ್ನೂ ಕೂಡ ಹೊರತುಪಡಿಸಿ ರಾಜಕೀಯದ ಒಲವು ಯಾಕೆ ಹೆಚ್ಚಾಗಿದೆ ಎಚ್ ಎಲ್ ಅಲ್ಲೂ ಕೂಡ ನನಗೆ ಒಂದು ನಾಯಕತ್ವ ಗುಣ ಅಲ್ಲಿ ನಾನು ಸ್ವಲ್ಪ ಹೆಚ್ಚಾಗಿ ಕಲಿತೆ ಯಾಕಂದ್ರೆ ಕಾರ್ಮಿಕರ ಮಧ್ಯದಲ್ಲಿ ಕೆಲಸ ಮಾಡೋದು ಸುಲಭದ ಮಾತಲ್ಲ ಸ್ಯಾಲರಿ ಅಂತ ಹೇಳಿ ನನ್ನ ಸಂಪಾದನೆ ಅಂತ ಹೇಳಿ ಶುರು ಮಾಡಿದೆ ಎಚ್ ಎಲ್ ಏನಿತ್ತು ಆ ತರದ ಫೈರ್ ಯಾರು ನಮ್ಗೆ ವಿರೋಧ ಮಾಡಿದ್ರು ಇಡೀ ಊರಲ್ಲಿ ಇಡೀ ಊರ್ ನನ್ನ ಜೊತೆ ವಿಶ್ವನಾಥ್ ಅವರಿಗೆ ಯಾವತ್ತು ಕೂಡ ಸಮಸ್ಯೆ ಆಗಿತ್ತು ಮರದಲ್ಲಿ ಹಣ್ಣು ಕಂಡ್ರೆ ಕಲ್ಲೊಡಿಯೋರು ಜಾಸ್ತಿ ಸರ್ಕಾರ ಬಂದು ಏಳು ತಿಂಗಳಾದ್ಮೇಲೆ ಒಂದು ನಯಾ ಪೈಸೆ ಕೂಡ ಯಾವುದೇ ಡೆವಲಪ್ಮೆಂಟ್ ದುಡ್ಡನ್ನ ಕೊಟ್ಟಿಲ್ಲ ಸುಮಾರು ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋದು ಬೆಂಗಳೂರವರು ಪ್ರತಿ ವರ್ಷ ಬೆಂಗಳೂರು ಹತ್ತು ಸಾವಿರ ಕೋಟಿ ಖರ್ಚು ಮಾಡಲಿಲ್ಲ ಅಂತಂದ್ರೆ ಡ್ಯಾಮೇಜ್ ಆಗ್ತದೆ ಈಗ ಸರ್ಕಾರ ಆರ್ ಎಸ್ ಎಸ್ ನಲ್ಲಿ ಟೀಚರ್ ಆಗಿದ್ರಿ ಅದರ ಜೊತೆಗೆ ಕೂಡ ಕೆಲಸ ಮಾಡಿದ್ದ ಅನುಭವ ಇದೆ ಇವೆಲ್ಲವನ್ನು ಕೂಡ ಹೊರತುಪಡಿಸಿ ರಾಜಕೀಯದ ಒಲವು ಯಾಕೆ ಹೆಚ್ಚಾಯಿತು ಈಗ ಒಂದು ನಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಇದ್ದಂಥವ್ರು ಸೊ ನಾನು ರಾಜಕೀಯಕ್ಕೆ ಬರೋದಕ್ಕೆ ಮೊದಲಿಂದ ಕೂಡ ನಮ್ಮ ತಂದೆಯ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ವಿ ನಾವೆಲ್ಲ ಕೂಡ ಓಕೆ ನಮ್ಮ ತಂದೆಯವರು ಮೂಲತಃ ಸ್ವಲ್ಪ ಕಾಂಗ್ರೆಸ್ಸು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಓಕೆ ಸೊ ನಮ್ಮ ಮನೆಗೆ ಶಾಸಕರು ಬರ್ತಾ ಇವೆಲ್ಲವೂ ಕೂಡ ಅವನ್ನ ನೋಡಿದ್ವಿ ನಾವು ಸಹಜವಾಗಿ ತಂದೆ ಗುಣ ಸ್ವಲ್ಪ ಮಕ್ಕಳಿಗೆ ಬರ್ತದೆ ಅದು ನನಗೂ ಕೂಡ ಹರ್ಕೊಂಡು ಬಂತು ಅದಾದಮೇಲೆ ನಾನು ಆರ್ ಎಸ್ ಎಸ್ಗೆ ಬಂದೆ ಮತ್ತು ಎಚ್ ಎಲ್ಗೆ ಹೋದ್ಮೇಲೆ ಅಲ್ಲಿ ಕೂಡ ನಾನು ಹೌಸ್ ಬಿಲ್ಡಿಂಗ್ ಸೊಸೈಟಿಯಲ್ಲಿ ಐದು ಸರಿ ಸತತವಾಗಿ ನಾನು ಗೆದ್ಕೊಂಡ್ಬಂದಂಥನು ಮತ್ತೆ ಎಚ್ ಎಲ್ ಯೂನಿಯನ್ನಲ್ಲೂ ಕೂಡ ಚುನಾವಣೆ ನಿಂತ್ಕೊಂಡು ಐ ಎಷ್ಟು ಹೋಟಲ್ಲಿ ಜನ ಅಲ್ಲಿ ನನ್ನ ಸ್ನೇಹಿತರುಗಳೆಲ್ಲ ಗೆಲ್ಲಿಸಿದ್ರು ಮತ್ತೆ ಆಲ್ ಇಂಡಿಯಾ ಚೀಫ್ ಕನ್ವೀನಿಯರ್ ಆಗಿದ್ದೆ ಮತ್ತೆ ಜಾಯಿಂಟ್ ಆಕ್ಷನ್ ಫೋರ್ಸ್ ಏನಿದೆ ಪಬ್ಲಿಕ್ ಸೆಕ್ಟರ್ಸ್ ಬೆಂಗಳೂರು ಅದರ ಅಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಮತ್ತು ಅಲ್ಲಿ ಎಚ್ ಎಲ್ ಅಲ್ಲೂ ಕೂಡ ನನಗೊಂದು ನಾಯಕತ್ವ ಗುಣ ಅಲ್ಲಿ ನಾನು ಸ್ವಲ್ಪ ಹೆಚ್ಚಾಗಿ ಕಲಿತೆ ಯಾಕಂದರೆ ಕಾರ್ಮಿಕರ ಮಧ್ಯದಲ್ಲಿ ಕೆಲಸ ಮಾಡೋದು ಸುಲಭದ ಮಾತಲ್ಲ ಅದು ಯಾಕಂದರೆ ಪ್ರತಿನಿತ್ಯ ಸಮಸ್ಯೆಗಳಿರ್ತದೆ ಸೊ ಅವರನ್ನೆಲ್ಲ ಸುಧಾರಿಸಿ ಮ್ಯಾನೇಜ್ಮೆಂಟು ಮತ್ತು ಕಾರ್ಮಿಕರ ಮಧ್ಯದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವ್ರಿಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಆಗ ನಾನು ಸ್ವಲ್ಪ ಯಾವ ಥರ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಕೂಡ ನನ್ನ ಮುಂದಿನ ರಾಜಕೀಯಕ್ಕೂ ಕೂಡ ಅಲ್ಲಿ ಒಂದು ಸ್ವಲ್ಪ ಕೆಲವು ಪಾಠಗಳನ್ನು ಕೂಡ ನಾನು ಕಲಿತೆ ಎಚ್ ಅಲ್ಲಿ ಯಾಕಂದರೆ ನಾನು ಎಚ್ ಅನ್ನು ಮರೆಯುವಂಥ ಪ್ರಶ್ನೆನೇ ಇಲ್ಲ ನನಗೆ ಅಲ್ಲಿ ಊಟವನ್ನು ಕೊಟ್ಟಂಥ ಜೀವನಕ್ಕೆ ದಾರಿಯನ್ನು ಕೊಟ್ಟಂತ ಯಾಕಂದರೆ ನಾನು ಫಸ್ಟು ಸ್ಯಾಲ್ರಿ ಅಂತ ಹೇಳಿ ನನ್ನ ಸಂಪಾದನೆ ಅಂತ ಹೇಳಿ ಶುರು ಮಾಡಿದ್ದೆಚ್ಚು ಹೇಳಿದ್ದೆ ನಾನು ನಾನು ಎಷ್ಟು ಬರ್ತಿತ್ತು ಸರ್ ಸಂಬಳ ನನಗೆ ಫಸ್ಟು ನಾನು ಎಂಬತ್ತೈದನೇಷಲ್ಲಿ ಸೇರಿದಾಗ ಐನೂರ ಎಂಬತ್ತೈದು ರೂಪಾಯಿ ಬರ್ತಾ ಇತ್ತು ನನಗೆ ತಿಂಗಳಿಗೆ ಐನೂರ ಎಂಬತ್ತೈದು ರೂಪಾಯಿ ಬೇಸಿಕ್ ಸ್ಯಾಲ್ರಿ ಆಗ ನಮ್ಗೆ ಅದು ದುಡ್ಡು ಉಳಿತಾ ಇತ್ತು ನನಗೆ ಅವೆಲ್ಲ ಖರ್ಚು ಮಾಡಿ ಅವಾಗೆಲ್ಲ ನೀವು ಲೆಕ್ಕ ಹಾಕ್ಕೊಡ್ರಿ ಮೂವತ್ತೈದು ವರ್ಷದಿಂದೆ ಅದಕ್ಕೆ ಭಾಳ ಬೆಲೆ ಇತ್ತು ದುಡ್ಡುಗೆಲ್ಲ ಕೂಡ ಸೊ ಇದರಲ್ಲಿ ನಾನು ಲಕ್ಸುರಿ ಲೈಫನ್ನೇ ಮಾಡಿದ್ದೀನಿ ನಾನೆಲ್ಲ ಕೂಡ ಬೆಳೆದಿದ್ದು ಹುಟ್ಟಿದ್ದು ಎಲ್ಲವೂ ಕೂಡ ಬೆಂಗಳೂರಲ್ಲ ಏನು ಈಗ ಏನಿಲ್ಲ ಎಲ್ಲಿದ್ದೀನಲ್ಲ ಸಿಂಗ್ ನಾಯಕ್ನಲ್ಲಿ ನಮ್ಮ ತಾತ ಕೂಡ ಅದೇ ಊರಲ್ಲೇ ಇದ್ದಂತರು ಇದೆಯಲ್ಲ ಸರ್ ಒಂದು ಫೈಯರ್ ಇದ್ದೇ ಇರುತ್ತೆ ಯಾವುದೋ ಒಂದು ಘಟನೆಗಳು ಅಥವಾ ಯಾವುದೋ ಅಕ್ಕಪಕ್ಕದ ಇನ್ಸಿಡೆಂಟ್ಗಳು ತುಂಬಾ ಡಿಸ್ಟರ್ಬ್ ಮಾಡಿದಾಗ ಆ ಫೈಯರಿಗೋಸ್ಕರ ಬೆಳಿತೀವಿ ಇದೆ ನಿಮ್ಗೆ ಏನಿತ್ತು ಆ ತರದ ಫೈಯರ್ ಅಂತ ಆ ಥರದ್ದೇನಿಲ್ಲ ಸಹಜವಾಗಿ ನನ್ನ ಕುಟುಂಬ ಏನು ವಂಶಾವಳಿ ಐತಲ್ಲ ಅದು ಒಂದು ನಾಯಕತ್ವದಲ್ಲೇ ಬಂದಿರತಕ್ಕಂಥದ್ದು ಇವನ್ ನಮ್ಮ ತಾತ ನಮ್ಮ ತಂದೆಯವರು ಹೇಳೋ ರೀತಿಯಲ್ಲಿ ನಮ್ಮ ತಾತ ಕೂಡ ಒಂದು ರೀತಿ ಪಾಳೆಗಾರಕ ರೀತಿಯಲ್ಲೇ ಅವ್ರು ಬೆಳ್ಕೊಂಡ್ ಬಂದಿರತಕ್ಕಂಥವ್ರು ಯಾಕಂದ್ರೆ ಅವರು ಬ್ರಿಟಿಷ್ ಜೊತೆಯಲ್ಲಿ ಸಂಪರ್ಕ ಇದ್ದಂಥವ್ರು ಆ ಸಂದರ್ಭದಲ್ಲಿ ಕೂಡ ಅವರು ಬಹಳ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ತಾರೆ ಅವರೆಲ್ಲ ಕೂಡ ಸೊ ಈ ತರ ಇದು ವಂಶಪರಿಪಾರ್ಯವಾಗಿ ಬಂದಿರತಕ್ಕಂಥದ್ದು ಬೇರೆ ನನ್ಗೆ ಯಾವುದು ಇನ್ಸಿಡೆಂಟು ಅಂತ ಏನಿಲ್ಲ ಆದ್ರೂ ಒಂದು ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಹಾಗೆ ನಮ್ಮ ತಂದೆಯವರು ಊರಲ್ಲಿ ಸ್ವಲ್ಪ ಒಂಟಿ ಓಕೆ ಸೊ ಇಡೀ ಊರಿನಲ್ಲಿ ಕೂಡ ವಿರೋಧ ಭಾಳಷ್ಟು ಇತ್ತು ಪೊಲಿಟಿಕಲಿ ಬೇರೆ ಬೇರೆ ರೀತಿಯಲ್ಲಿ ಸೊ ಅದು ನಾನು ಬೆಳೆದಾದ ಮೇಲೆ ಅದನ್ನೆಲ್ಲ ಕೂಡ ಸ್ವಲ್ಪ ನಮ್ಮ ತಂದೆ ಹೇಳ್ತಾ ಇದ್ರು ಊರಲ್ಲಿ ಈ ಥರ ಮಾಡಬೇಕು ಅಂತ ಈಗ ಯಾರು ನಮ್ಗೆ ವಿರೋಧ ಮಾಡಿದ್ರು ಇಡೀ ಊರಲ್ಲಿ ಇವತ್ತು ಇಡೀ ಊರು ನನ್ನ ಜೊತೆಯಲ್ಲಿದೆ ಓಕೆ ವಿಶ್ವನಾಥ್ ಅವರಿಗೆ ಯಾವತ್ತು ಕೂಡ ಸಮಸ್ಯೆ ಆಗಿದ್ದಿಲ್ವಾ ಅಂತ ಸಮಸ್ಯೆಗಳು ನೂರಾರು ಈಗ ಮರದಲ್ಲಿ ಕಂಡ್ರೆ ಕಲ್ಲುಡಿಯಲ್ಲಿ ಜಾಸ್ತಿ ಹೌದು ನನಗೂ ಸಮಸ್ಯೆಗಳನ್ನು ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟು ಮಾಡಿದರು ಬಟ್ ಅವೆಲ್ಲವನ್ನೂ ಕೂಡ ಎದುರಿಸ್ತಕ್ಕಂಥ ಶಕ್ತಿ ದೇವ್ರ ನಾನು ಕೊಟ್ಟಿದ್ದರು ಮತ್ತು ಅನೇಕ ಜನ ನನ್ನ ಸಹಕಾರವನ್ನು ಕೊಟ್ಟರು ಏನೇನು ನನಗೆ ತೊಂದರೆಗಳಾದರೂ ಕೂಡ ಅವೆಲ್ಲವನ್ನು ಕೂಡ ನಿಭಾಯಿಸಿ ಹೊರಗಡೆ ಬಂದಿರತಕ್ಕಂಥದ್ದು ಕೂಡ ಆಗಿದೆ ನನ್ನಲ್ಲಿ ಓಕೆ ಸರ್ ಯಲಂಕ ಕ್ಷೇತ್ರದಲ್ಲಿ ಏನು ಮಾಡೋದು ಬಾಕಿ ಇದೆ ಅಂತ ಭಾಳಷ್ಟು ಬಾಕಿ ಇದೆ ಕೆಲಸಗಳು ಯಾವುದು ಕೂಡ ಮುಗಿದಿದೆ ಅಂತ ಹೇಳೋಕ್ಕಾಗೋದಿಲ್ಲ ಓಕೆ ಸೊ ಆದರೂ ಕೂಡ ಎಲ್ಲರೂ ಹೇಳೋದು ಯಲಹಂಕದಲ್ಲಿ ಏನು ಬಾಕಿ ಇಲ್ಲ ಅಂತ ಹೇಳಿ ಯಾಕಂದರೆ ಇವತ್ತು ಯಲಾಂಕ ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಆಗಿದೆ ನಮ್ಮಲ್ಲಿ ಏನು ಒಂದು ಅಂದ್ರೆ ನಗರೀಕರಣನೂ ಐತೆ ಅರೆ ನಗರೀಕರಣ ನಗರಸಭೆನೂ ಇದೆ ಗ್ರಾಮೀಣ ಪ್ರದೇಶನೂ ಐತೆ ಹೌದು ಏನು ಅಂದ್ರೆ ನಗರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿ ಹಳ್ಳಿಗಳಲ್ಲಿ ಕುಂಠಿತ ಆದ್ರೆ ಕಂಪೇರ್ ಮಾಡ್ತಾರೆ ಅವರು ಅವ್ರಿಗೆ ಅರ್ಥ ಆಗಲ್ಲ ನೀವು ಯಲಾಂಗದಲ್ಲಿ ನೀವು ಒಳ್ಳೆ ಲೈಟಿಂಗ್ ಹಾಕಿದ್ರಿ ಹಳ್ಳಿಯಲ್ಲಿ ಯಾಕೆ ಆಗಲ್ಲ ಅಂತಾರೆ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡೋಕೆ ಹೇಳಿ ಅರ್ಥ ಮಾಡ್ಸಕ್ ಹೋದ್ರೆ ಅರ್ಥ ಆಗಲ್ಲ ಅವ್ರಿಗೆ ಹಣ ಎಲ್ಲ ಒಟ್ಟಾಗಿ ನೋಡ್ಕೊಬೇಕು ಅಂತಾರೆ ಅದಕ್ಕೋಸ್ಕರ ಇವತ್ತು ನಾನು ಬಹುತೇಕ ಹಳ್ಳಿಗಳನ್ನೂ ಕೂಡ ಸ್ವಲ್ಪ ನಗರೀಕರಣದ ರೀತಿಯಲ್ಲೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ದೊಡ್ಡ ಕ್ಷೇತ್ರ ನಮ್ದು ಯಾಕಂದ್ರೆ ಏರ್ಪೋರ್ಟ್ ರೋಡಿಂದ ಹಿಡಿದು ಮಾಗಡಿ ರೋಡ್ ಅವ್ರಿಗೂ ಬರುವಂತ ದೊಡ್ಡ ಕ್ಷೇತ್ರ ವಿಶಾಲವಾದಂತ ಕ್ಷೇತ್ರ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು ಆದ್ರೆ ಈ ಸರ್ಕಾರ ಬಂದು ಏಳು ತಿಂಗಳಾದ್ಮೇಲೆ ಒಂದು ನಯಾ ಪೈಸೆ ಕೂಡ ಯಾವುದೇ ಡೆವಲಪ್ಮೆಂಟ್ ದುಡ್ಡನ್ನು ಕೊಟ್ಟಿಲ್ಲ ಓಕೆ ಸೊ ನಾನು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರ ಹತ್ರ ಮನವಿ ಮಾಡಿದ್ದೀನಿ ಇಷ್ಟು ದೊಡ್ಡ ಬೆಂಗಳೂರಿಗೆ ನೀವು ಗ್ರಾಂಟ್ ಕೊಡಲಿಲ್ಲ ಅಂತಂದ್ರೆ ಕೊಲ್ಯಾಪ್ಸ್ ಆಗ್ತದೆ ಯಾಕಂದ್ರೆ ನಾವು ಬಡ್ಜೆಟ್ಗೆ ಸುಮಾರು ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋರು ಬೆಂಗಳೂರವರು ಪ್ರತಿ ವರ್ಷ ಬೆಂಗಳೂರು ಹತ್ತು ಸಾವಿರ ಕೋಟಿ ಖರ್ಚು ಮಾಡಲಿಲ್ಲ ಅಂತಂದ್ರೆ ಸೊ ನಮ್ಮ ಬೆಂಗಳೂರು ಡ್ಯಾಮೇಜ್ ಆಗ್ತದೆ ದಯವಿಟ್ಟು ನೀವು ಕೊಡಬೇಕು ಅಂತ ಹೇಳಿದೀವಿ ಒಂದು ಮೀಟಿಂಗ್ ಕರೆದು ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಮಗೆ ಅನುದಾನ ಬೇಕೇ ಬೇಕು ನಾವು ಎಷ್ಟು ಡೆವಲಪ್ ಮಾಡ್ತೀವಿ ಅಷ್ಟು ಆ ಕ್ಷೇತ್ರಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಭೂಮಿ ಬೆಲೆ ಜಾಸ್ತಿ ಆಗ್ತದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬರ್ತದೆ ಅಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಬಂದ್ರೆ ಆ ಭಾಗದ ಜನಗಳಿಗೆ ಒಂದಷ್ಟು ಉದ್ಯೋಗ ಹೋಟೆಲ್ ಬರ್ತದೆ ಅಲ್ಲಿ ಉದ್ಯೋಗ ಸಿಗ್ತದೆ ಈ ಆಗ್ಬೇಕಾಗಿರೋದ್ರಿಂದ ಎಲ್ಲಾಂಕದ್ದು ಇನ್ನೂ ಸಾಕಷ್ಟು ಬೇಡಿಕೆಗಳೈತೆ ನನಗೆ ಬಟ್ ಈಗ ಸರ್ಕಾರ ನಮ್ದು ಅಲ್ಲದೆ ಆ ಬೇಡಿಕೆಗಳೆಲ್ಲ ಈ ಗೀಡೇರಿಸಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಬಟ್ ಒಂದಷ್ಟು ಗ್ರ್ಯಾಂಟ್ ಅಂತೂ ನಾನು ಕಾಡಿ ಬೇಡಿ ಆದರೂ ತೊಗೊಂಡೋಗಿ ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಖಂಡಿತವಾಗ ನಾನು ಮಾಡ್ತೀನಿ ಅದನ್ನು ಓಕೆ